ಬಾ ಇವ ನಾರಾವ ಎಂದ ಅಂತಾನ. ಅವನಿಗೆ ಹೇಳ್ದ ಬಸವಣ್ಣ, ಏನತ್ರಿಯಪ್ಪ ಇವ ನಾರವ ಎಂದ ಎನಿಸದಿರಯ್ಯ. ಇವ ನಮ್ಮವ, ಇವ ನಮ್ಮವ, ಇವ ನಮ್ಮ ಮಹಾಮನೆಯ ಮಗ ಎಂದೆನಿಸಯ್ಯ. ಇಂಥ ಒಂದು ಬುದ್ಧಿಯನ್ನ ಶರಣರ ಒಂದು ಪ್ರಮುಖ ಪಾತ್ರದಲ್ಲಿ 12ನೇ ಶತಮಾನದ ಕ್ರಾಂತಿಯೋಗಿ ಶ್ರೀ ಬಸವೇಶ್ವರರ ಜನ್ಮಸ್ಥಳ ಇಂಗ್ಲೇಶ್ವರದ ಶ್ರೀ ವೀರಲಿಂಗೇಶ್ವರ ಮತ್ತು ರೇವಣ ಸಿದ್ದೇಶ್ವರ ಭಕ್ತಿ ಮಾರ್ಗವನ್ನು ಹಾಡತಕ್ಕಂತ ನಮ್ಮ ಗಿರಿಮಲ್ ಮಾಸ್ತರ. ಹೌದು, ಹಾಡವ್ರಿ ಇವ್ರು, ಹಾಡವ್ರು ಮತ್ತು ಹೇಳವ್ರಪ್ಪ ಮಾತಾಡವ್ರು, ಅವರು ಮಾಂತೇಶ್ ಮಾಸ್ತರ. ಮಾಂತೇಶ್ ನಿಮ್ಮ ಎಂತ ಹೆಸರದವ, ಅವ್ರು ಎಂತ ಹೆಸರದವ್ರು, ನಿಮ್ಮ ಅಪ್ಪ ಇದ್ದಾರ ಮತ್ತೆ ಅವ್ರ ಅಪ್ಪ ಅವ್ರಿಗೆ ಹೆಂಗ ಇರ್ತಾರ. ಹೌದು, ಗುಂಡ್ಯ ಗುಂಡ್ಯ ಇಲ್ಲಿ ಹೆಸರು ಕೇಳ್ತಾರ. ಗುಂಡ್ಯ ಮಂಡ್ಯಾರಿ ನಿಮ್ಮ ಹೆಸರಿ. ಹೌದು ನೋಡ್ರಿ, ಇಂಚಗೇರಿ ಸಾಂಪ್ರದಾಯಿಕ ಗಿರಿಮಲ್ಲಪ್ಪ ಮಹಾರಾಜ್ರಂತ ಇವಾದ್ರೆ ನಮ್ಮ ಕರ್ನಾಟಕದಾಗ ನಿಮ್ಗೆಲ್ಲರಿಗೂ ಬರ್ತೈತಿ. ಹೌದು, ಅಂತ ಒಂದು ಶರಣ ಚೇತನ ಒಂದು ನಾಮಾಮೃತವನ್ನು ಇಟ್ಟುಕೊಂಡಿರ್ತಕ್ಕಂಥ ಒಂದು ಇಲಕಲ್ಲ ಮಹಾಂತರ ಆಗಿದ್ರು. ನಿಮ್ಮ ಏನು ದುಶ್ಚಟಗಳದಾವ ನನ್ನ ಜೋಳಿಗೆ ಹಾಕಂದ್ರ ಅವರು, ಯಾವ ರೊಕ್ಕ ರೂಪಾಯಿ ಹಣ ದನ ಕನಕ ಯಾವ ಬೇಡ, ಯಾವ ಬೇಡ, ನೀನೇನು ಕೆಟ್ಟ ಚಟ ಮಾಡಕತ್ತಿಪ್ಪ ಆ ಚಟ ನನ್ನ ಜೋಳಿಗೆ ಹಾಕಿಬಿಡು ಸಾಕು, ನೀ ನನಗೆ ದಾನ ಕೊಟ್ಟಂಗತ್ತ ತಿಳ್ಕೊಂಡ್ರು. ಹೌದು, ಅಂತ ಮಹಾತ್ಮ ಇಲಕಲ್ಲ ಮಹಾಂತ ಸ್ವಾಮಿಗಳ ನಾಮಾಮೃತ ತುಂಬಿರುವಂತ ನಮ್ಮ ಮಹಾಂತ ಸರು ಗಿರಿಮಲ್ ಮಾಸ್ತರ ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹೌದು, ಆ ಸರ್ವಸ್ತ್ರೀ ಎಲ್ಲಾ ಕಲಾವಿದರಿಗೆ ಮೊದಲು ಮಾಡಿಕೊಂಡು ಈ ಸಂಘದಿಂದ ಮತ್ತು ನನ್ನ ವೈಯಕ್ತಿಕ ಅನೇಕ ನಮನಗಳನ್ನು ಹೇಳಿ ಪುಣ್ಯಾತ್ಮರೇ ಇನ್ನು ವಿಷಯಕ್ಕೆ ಬರೋದು. ಬರೆಯಪ್ಪ, ಟೈಮ್ ಬಹಳ ಆಗಿತ್ತು. ಪಾದ ಮತ್ತು ಹಸ್ತ ವಿಷಯನ್ನ ನಮ್ಮ ಅಪ್ಪಗೌಡರು ಇಟ್ರು. ಈ ಗಣ ರೇವಣ ಸಿದ್ದೇಶ್ವರ ಸಂಕ್ರಾಂತಿ ಜಾತ್ರೆಗೆ ಸದ್ಗುರು ಸಿದ್ಧರತ್ನ ಮಧುಮಂಡೇಶ್ವರ ಗುರುದೇವರ ಭಕ್ತ ಶಿಷ್ಯರು ಮತ್ತ ಅವರೊಂದಿಗೆ ಆಡಿರ್ತಕ್ಕಂತ ದೊಡ್ಡ ದೊಡ್ಡ ಕಲಾವಿದರು ಬಂದು ಈ ಕಾರ್ಯಕ್ರಮವನ್ನ ಅನೇಕ ವರ್ಷಗಳ ಕಾಲ ಮಾಡಿದ್ದಾರೆ. ಇವತ್ತ ನಿಮ್ಮೊಳಗೆ ಉಂಡು ಊಟ ಆಡಿರ್ತಕ್ಕಂತ ಹುಡುಗ ನಾನು ಲಿಂಗಪ್ಪ ಲಕ್ಷ್ಮಣ ನಮ್ ಗಿರಿಮಲ್ಲ ನಿಮ್ ಮುಂದೆ ಇಲ್ಲಿ ಕಾರ್ಯಕ್ರಮ ಮಾಡಬೇಕಾಗಿದೆ. ಅದಕ್ಕೆ ಹೆಚ್ಚೇನು ಹೇಳಲಾರದೆ ಆತನ ಒಲೆದ ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು. ಹೌದು, ಏನ್ ಹೇಳಿರು, ಆತನ ಪಾದವನ್ನಿಟ್ಟ. ಹಾ, ಆತನ ಪಾದವನ್ನಿಟ್ಟ ಕಡ್ಕೊಂಡು ತಕ್ಕೊಂಡಿ ಮತ್ತೆ ನೀ ಪಾದ ಕೇಳು. ಆತನ ಒಲೆದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು. ಹೌದ, ಒಂದು ಪಾದ ಒಂದು ಹಸ್ತ ವಿಷಯ ಇಟ್ಟಾರೆ. ಹಸ್ತ, ಹಸ್ತದ ವಿಷಯ ನಮ್ಮ ಇಂಗ್ಲೇಶ್ವರ ಗಿರಿಮಲ್ ಸರ್ ಮಾಂತೇಶ್ ಮಾಸ್ತರ್ ಮಾತಾಡಕ್ತಾರ. ಪಾದದ ವಿಷಯ ನಿಮ್ಮ ಪಾಲಕ್ ಇಟ್ಟಾರ ಅಣ್ಣ, ಇಟ್ಟಾರ ಪಾದ ವಿಷಯ ನಮ್ಮ ಪಾಲಕ್ ಬಂದಂತೆ. ಅದಕ್ಕೆ ಮಹಾತ್ಮ ಹೇಳ್ತಾರ, ಆತನೊಲೆದ ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು, ಜಲವೇ ಪಾವನ ತೀರ್ಥವಾಯಿತು, ಸುಲಭ ಸ್ತ್ರೀ ಗುರುವೇ ಕೃಪೆಯ ಕೃಪೆಯ. ಹೌದು, ಹಿಂಗ ವಿಷಯ ಬರ್ತಾವ ಇಲ್ಲಿ ಬರ್ತಾವ್ರಿ. ಇನ್ನ ಹಸ್ತದ ವಿಷಯ ಪ್ರಾರಂಭಕ್ಕಾಗಿ ಹಿಡ್ಕೊಂಡ್ರೆ ಕರೆ ಮಾತಾಡಲಿಲ್ಲ ನಮ್ಮ ಮಹಾಂತ ಸ್ವಾಮಿಗಳು, ಬಹುಶಃ ಮುಂದಿನ ವಿಷಯದಾಗ ಅವಕಾಶದಾಗ ಮಾತಾಡಲಿ ಅಪೇಕ್ಷೆ ಐತಿ. ಅದಕ್ಕ ಸಮಯಕ್ಕ ಬಹಳ ಬೆಲೆ ಕೊಟ್ಟು ನಾವು ನೀವು ಕುಡಿಕೊಂಡ ವ್ಯಯ ಆಗಲಾರದೆ ಸತ್ಯಶರಣರ ಸಿದ್ಧರ ಮಾಡಿರ್ತಕ್ಕಂತ ಅನೇಕ ಲೀಲೆಗಳನ್ನ ಸಿದ್ಧಾಂತಿ ವಿಷಯಗಳನ್ನ ಅನೇಕ ಕತೆ ಕಾದಂಬರಿ ದೃಷ್ಟಾಂತಗಳನ್ನ ಆಧಾರ ಇಟ್ಟುಕೊಂಡ ಕೊನೆಗೆ ಅದ ಸಿದ್ಧಾಂತ ಅಂತಕ್ಕಂತ ವಿಚಾರವನ್ನು ನಾವೆಲ್ಲರೂ ನಿಮಗೆ ಉಣಬಡಿಸಬೇಕಾಗ್ಯದ. ಹಾಗೆ ಅದಕ್ಕ ಪುಣ್ಯಾತ್ಮರು ನಿಮಗೆ ಅನೇಕ ಮಹಾತ್ಮರ ಬಂದಾರ, ಅನೇಕ ದೊಡ್ಡ ದೊಡ್ಡ ಕಲಾವಿದರು ಬಂದ ಅಗ್ದಿ ನಮ್ಮ ರೇವಣ ಸಿದ್ಧ ಮಹಾರಾಜರ ಹಾಲ ತುಪ್ಪ ಶೇಂಗಾದ ಹೋಳಿಗೆ ಹೋಳಿಗೆ ಹೆಂಗ ಉಣಿಸ್ಯಾರ ಅವರೆಲ್ಲ ಉಣಿಸಿ ಹೋಗ್ಯಾರ. ಅದ್ರಾಗ ಏನಾರ ನಾವು ಹೆಚ್ಚಾ ಕಡಿಮೆ ನಿಮಗೆ ರುಚಿ ಹೆಚ್ಚಾತು ಕಡಿಮೆ ಆತತ್ತಿ ಎದ್ದು ಹೋಗ್ಬೇಡ್ರಿ ಸೂರ್ಯಾಸ್ತ ಆಗತಕ್ಕಂತ ಹಸುವಾದ್ರೆ ಮತ್ತೆ ಶೇಂಗಾದೊಳಗೆ ತುಪ್ಪ ಪಡೆದು ಬರ್ರಿ, ಅಂದ್ರೆ ಉಂಡು ಬರ್ರಿ ಕರೆ ಎದ್ದು ಹೋಗ್ಬೇಡ್ರಿ. ಇರ್ಲಿ ಕೇಳತಮ್ಮ. ಅದಕ್ಕ ರಾಮ ಅವತಾರದಾಗ ಶ್ರೀರಾಮಚಂದ್ರ ಏನೂ ತಪ್ಪು ಮಾಡಿಲ್ಲ ಅನ್ನೋ ಸುದಿಕ ವನವಾಸಕ್ಕೆ ಹೋಗ್ಬೇಕಾಗಿತ್ತು. ಯಾಕ್ರಿಯಪ್ಪ, ಪುರದ ಪುಣ್ಯಂ ಪುರುಷ ರೂಪಿಂದೇ ಹೋಗುತ್ತಿದೆ. ರಾಮದ ವನವಾಸ ಅಂತ ಸುದ್ದಿ ಊರಾಗ ಆದ ಕೂಡಲೇ ಇಡೀ ಅಯೋಧ್ಯೆ ಪಟ್ಟಣ ಎಲ್ಲ ಕಣ್ಣಾನ ನೀರ್ ಹಾಕಾಕಂತು, ಧಾರಾಕಾರಾಗಿ ಕಣ್ಣೀರ್ ಹರಿಯಾಕಂತು, ಕಣ್ಣೀರ್ ಹರಿಯಾಕಂತು. ಯಾರು ಹೋಗಿ ದಶರಥ ಮಹಾರಾಜನಿಗೆ ಕೇಳೋ ತಾಕತ್ತ ಪ್ರಜೆಗಳಲ್ಲಿ ಇಲ್ಲ. ರಾಮ ದೊಡ್ಡವ, ರಾಮನಿಗೆ ಪಟ್ಟಾಭಿಷೇಕ ಬಿಟ್ಟಿಲ್ಲಿ ಭರತ್ಗೆ ಪಟ್ಟಾಭಿಷೇಕ ಅಂದ್ರೆ ಏನಿರ್ಬೇಕಂತಕ್ಕಂತ ವಿಚಿತ್ರ. ಆದ್ರ ಕಾಲ ನಿರ್ಣಯ ಮಾಡಿತ್ತು, ಅಯ್ಯೋ ರಾಮ ವನವಾಸ ಹೊಂಟಾನಪ್ಪ ಅಂತಂದ್ರೆ ಮುಂದೆ ಯಾವ್ದು ಉದ್ಧಾರ ಐತೋ ಅಥವಾ ಏನೈತೆ ಅಂತಕ್ಕಂತ ಈ ಚಿನ್ನ ಯಾರಿಗೂ ತಿಳಿದಿಲ್ಲ. ತಿಳಿದಿಲ್ಲ ರೀ ಅಪ್ಪ. ರಾಮ ವನವಾಸಕ್ಕೆ ಹೋದ,
ಎಷ್ಟೋ ವರ್ಷಗಳ ಕಾಲಾಗಿ ಕಲ್ಲಾಗಿ ಬಿದ್ದಂತ ಅಹಿಲ್ಯಾದೇವಿ ಆ ಕಲ್ಲಿನ ಮೇಲೆ ರಾಮನ ಪಾದವಾಗ ಮೂಡಿತು. ಆ ಪಾದ ಸ್ಪರ್ಶದಿಂದ ಅಹಿಲ್ಯ ಮತ್ತು ಉದ್ಭವಿಸಿ ಬಂದಳು. ಹಂಗ ಆತನ ಒಲಿದ ಪಾದ ಬಿಟ್ಟನಲ್ಲ ಹಿಂಗ ಸಿದ್ರ ಎಡಗಾಲಿಟ್ಟು ಒಳಗೆ ಬಂದ್ರೆ ಆಗೂ ಕೆಡಗಾಲ ದೂರ ಅಂತ, ಹೌದು ಬರಗಾಲ ಹಾಕಿ ಒಳಗೆ ಬಂದ್ರೆ ಬಂಧನ ಇಲ್ಲಂತ. ಹಂಗ ಪಾದ ಇಟ್ಟ ಮನಿ ಪಾವನಗೊಳಿಸಿರ್ತಕ್ಕಂತ ಆ ಸಿದ್ಧರ ಭಂಡಾರದ ಮಹಿಮೆಗಳು ಇದ್ರೊಳಗೆ ನಡೀತಾವ. ನಾವು ಎಲ್ಲರೂ ಕೂಡಿಕೊಂಡ ಪ್ರಾರಂಭಿಕವಾಗಿ ಅನೇಕ ನಮ್ದು ಈಗಾಗಲೇ ಮಾತಿಗೆ ಬಹಳ ಅವಕಾಶ ಇತ್ತು. ಆ ಗುರುದೇವ ಸಿದ್ಧರತ್ನ ಮಧುಗೊಂಡೇಶ್ವರರನ್ನ ಕಂಡು ಉಂಡು ನೇರಾನೇರವಾಗಿ ದರ್ಶನಗೊಂಡಿರ್ತಕ್ಕಂತ ಅನೇಕ ಮಂದಿ ಸದ್ಭಕ್ತರು ಇಲ್ಲಿ ಕೂಡ್ಯಾರ. ನಮ್ ಗುರುದಳ್ಳಿ ರಂಗಪ್ಪ ತಕ್ಕ ಬಂದ್ರ ಈ ಕಡೆ ಅಚ್ಚಿಗಾವ ಹಿರಿಯರು ಬಂದಾರ, ಆ ಕಡೆ ನಮ್ಮ ಅಚ್ಚಿಗಾವದ ಶರಣು ತೋತಿಯವರು ಬಂದಾರ. ಏನೋ ಒಬ್ರ ಇಬ್ರ ತಿಳ್ಕೊಂಡ ನಾನು ಬರ್ತೀನ ಮನೆಗಳನ್ನು ಹೇಳಿಕೊಂಡ ಇಲ್ಲಿ ಮಾಸ್ತರ ಏನ್ ಆಗಲೇ ಅಪ್ಪಗೌಡ್ರು ಹೇಳಿದ್ರು ಯಾರು ಹುಲಿಗೋಳ ಬಂದಾವ ಲಿಂಗಪ್ಪ ಲಕ್ಷ್ಮಣ ಅಂತೇಳಿ ಇವ್ ಕುರಿಗೋಳ ಅಂತ ಏನಾರು ಗುಂಡಿಟ್ಟು ಹೊಡೆದಾರ ಅಂತಿದ್ದಾರೆ. ಹಂಗ ಮಾಡಕ್ ಹೋಗ್ಬೇಡ್ರಿ, ಹುಲಿ ಅಂದ ಬಲಿ ಹಾಕೋದಾಗಿರ್ಬಾರ್ದು ಪುಣ್ಯಾತ್ಮರೆ. ಏನ್ ನೀವು ಹಂಗದಾವ 13 ವರ್ಷ ಗಂಟೆ ಏನ್ ಇನ್ನ ಉಳ್ದಾವ ಸುದ್ದ ತಿಳ್ಕೊಂಡು ಹಿಂಗ ಮತ್ತ ತಂದಾರಿ ಹೆಗಲಿಗೆ ಬಿಟ್ಟಾವ ಹೆಚ್ಚಾಗ್ತದ್ರ ಅದಕ್ಕ ಪುಣ್ಯಾತ್ಮರೆ. ಸಿದ್ಧಾರತ್ನರು ಆ ಗುರುದೇವ ಅಮೋಘ ಸಿದ್ಧನ ಒಂದ ಸನ್ನಿಧಾನದಾಗ ಮಾಡಿರ್ತಕ್ಕಂತ ಸೇವೆ ಅನುಗುಣವಾಗಿ ನಮ್ ಮ್ಯಾಲ ಇರ್ತಕ್ಕಂತ ಪ್ರೀತಿಗೆ ಈ ಒಂದು ಉಪಮಾ ಕೊಟ್ಟಾರಿ. ಆ ಪ್ರೀತಿಗೆ ನಾವ್ ಎಷ್ಟು ಸಾರಿ ಇಬ್ರು ಅಂತಮ್ರು ಶರಣ ಹೊಂದಿಸಿರೋದು ಕಡಿಮೆ ಇಟ್ಟಿರ್ತಕ್ಕಂತ ಮಾತನ್ನ ಹೇಳಿ ನನ್ನ ಎರಡು ಮಾತಿಗೆ ನಾನು ಬಿಟ್ಟ ಒಂದು ನಾಲ್ಕು ಇಚ್ಛೆ ಅದು ಹಾಡಿ ಅಂತ ಪ್ರಕಾರ ಅದಕ್ಕ ನೀವು ಎಲ್ಲಾರು ಕೂಡಿ ಜೋಗಳು ಯಾರಿಗ ಹಾಡುದು ಯಾರಿಗಿರಿಯಪ್ಪ ನನಗಲ್ಲ ಮತ್ತೀರಿ ನಿನಗಣ್ಣ ನಮಗೂ ಅಲ್ರಿ ಆ ನಾವು ನೀವು ಕೂಡಿಕೊಂಡು ಯಾರಿಗೆ ಆ ಗುರುವಿಗೆ ಹಾಡಬೇಕಾಗಿದೆ. ಬಾಳ ನಮ್ಮ ಗುಳಿ ಮುತ್ಯಾರ ಪ್ರೇಮ ಇದ್ರ ಮ್ಯಾಲ ಪದ ಈ ಪದ್ಯದ ಮ್ಯಾಲ ಅಂತಕ್ಕಂತ ವಿಚಾರ ಇಟ್ಕೊಂಡ ನಾವು ನೀವು ಕೂಡಿಕೊಂಡು ಜೋಗಳು ಯಾರಿಗೆ ಹಾಡೋಣ ಅಂದ್ರೆ ಆ ಗುರುವಿಗೆ ಹಾಡೋಣ ಅಂತ ನನ್ನ ಎರಡು ಮಾತಿಗೆ ರಾಮ.